ಶಬರಿಮಲೆ ಸ್ಥಾಪನೆಯಾದ ಬಗ್ಗೆ ಒಂದು ಕಥೆ ಇದೆ. ಈ ಕಥೆಯಲ್ಲಿ ಮಹಿಷಿ ಯಾವ ರೀತಿ ವರ ಪಡೆಯುತ್ತಾಳೆ, ಅಯ್ಯಪ್ಪ ಮಹಿಷಿಯ ಜೊತೆ ಹೋರಾಡಿ ಆಕೆಯ ಸೊಕ್ಕು ಹೇಗೆ ಮುರಿಯುತ್ತಾನೆ, ತಾಯಿಗಾಗಿ ಹುಲಿಯ ಹಾಲನ್ನು ಹೇಗೆ ತರುತ್ತಾನೆ, ಕೊನೆಗೆ ಶಬರಿಮಲೆ ಹೇಗೆ ಸ್ಥಾಪನೆಯಾಗುತ್ತೆ ಎಂಬ ಬಗ್ಗೆ ತಿಳಿಯೋಣ ಬನ್ನಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹಿಷಾಸುರನ ತಂಗಿ ಮಹಿಷಿ ದೇವಿಯನ್ನು ಪ್ರಾರ್ಥಿಸಿ ತಾನು ಹರ ಮತ್ತು ಹರಿಗೆ ಜನಿಸಿದ ಮಗುವಿನಿಂದಷ್ಟೇ ಸಾವನ್ನೊಪ್ಪಬೇಕು, ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರದೆಂದು ವರ ಪಡೆಯುತ್ತಾಳೆ. ವರದಿಂದ ಹಿಗ್ಗಿದ್ದ ಮಹಿಷಿ ದೇವಲೋಕದಲ್ಲಿ ಎಲ್ಲರಿಗೂ ತೊಂದರೆ ನೀಡುತ್ತಾ ಓಡಾಡುತ್ತಾಳೆ. ಆಗ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ವಿಷ್ಣು ಮತ್ತೆ ಮೋಹಿನಿ ರೂಪ ತಾಳಿ ಶಿವನೊಂದಿಗೆ ಸೇರಿ ಪುತ್ರ ಸಂತಾನವನ್ನ ಪಡೆಯುತ್ತಾರೆ. ಆ ಪುತ್ರನೇ ಮಣಿಕಂಠ. ಆ ಮಗುವನ್ನ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಪಂದಳ ಎಂಬ ರಾಜನಿಗೆ ಕೊಡುತ್ತಾರೆ. ಇದರಿಂದ ಖುಷಿಯಾದ ಪಂದಳ ರಾಜ ಇದೆಲ್ಲ ಶಿವನ ಕೃಪೆಯೆಂದು ತಿಳಿದು ಮಗುವಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಲು ಗುರುಕುಲಕ್ಕೆ ಸೇರಿಸುತ್ತಾನೆ. ಗುರುಕುಲ ಶಿಕ್ಷಣ ಮುಗಿದ ಬಳಿಕ ಗುರುದಕ್ಷಿಣೆ ನೀಡಲು ಹೋದಾಗ ಗುರುಗಳು, ನೀನು ನನಗೆ ಗುರುದಕ್ಷಿಣೆ ನೀಡುವುದಾದರೆ ನನ್ನ ಬುದ್ಧಿಮಾಂದ್ಯ ಮಗುವನ್ನು ಸರಿ ಮಾಡು ಎನ್ನುತ್ತಾರೆ. ಆಗ ಮಣಿಕಂಠ ಬುದ್ಧಿಮಾಂದ್ಯ ಮಗುವಿನ ತಲೆಯ ಮೇಲೆ ಕೈ ಇಡುತ್ತಾನೆ. ತಕ್ಷಣ ಆ ಮಗು ಸರಿಯಾಗುತ್ತದೆ. ಈ ಪವಾಡವನ್ನ ಎಲ್ಲಿಯೂ ಹೇಳಬಾರದೆಂದು ಹೇಳಿ ಮಣಿಕಂಠ ಅರಮನೆಗೆ ಹೊರಡುತ್ತಾನೆ. ಗುರುಕುಲ ಶಿಕ್ಷಣ ಮುಗಿಸಿ ಅರಮನೆಗೆ ಬಂದ ಮಗನನ್ನ ಸ್ವಾಗತಿಸಿದ ರಾಜ ಮಣಿಕಂಠನಿಗೆ ಸಿಂಹಾಸನ ನೀಡಲು ಸಿದ್ಧತೆ ಮಾಡುತ್ತಾನೆ. ಆದರೆ ಮಣಿಕಂಠನ ಮೇಲೆ ಕೋಪವಿದ್ದ ಮಂತ್ರಿ ಮಣಿಕಂಠನನ್ನು ಸಾಯಿಸಲು ಹಲವು ಬಾರಿ ಸಂಚು ಮಾಡುತ್ತಾನೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಇದೇ ಸಮಯಕ್ಕೆ ರಾಜನ ಪತ್ನಿ ಗರ್ಭಿಣಿಯಾಗುತ್ತಾಳೆ, ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಇದೇ ಸಮಯಕ್ಕಾಗಿ ಕಾದಿದ್ದ ಮಂತ್ರಿ ರಾಣಿಯ ಬಳಿ ಹೋಗಿ, ನಿಮ್ಮ ಮಗನಿರುವಾಗ ಬೇರೆ ಮಗುವಿಗೆ ಸಿಂಹಾಸನ ಕೊಡಲು ಹೇಗೆ ಸಾಧ್ಯ? ಈ ಬಗ್ಗೆ ನಾವು ಏನಾದರೂ ಮಾಡಬೇಕು. ಮಣಿಕಂಠನನ್ನ ಕೊಂದರೆ ಎಲ್ಲವೂ ನಿಮ್ಮ ಮಗನ ಪಾಲಾಗುತ್ತದೆ ಎಂದು ಆಸೆ ತೋರಿಸುತ್ತಾನೆ. ಮಂತ್ರಿ ಮಾತಿಗೆ ಕಿವಿಗೊಟ್ಟ ರಾಣಿ ಮಂತ್ರಿಯೊಂದಿಗೆ ಸೇರಿ ಉಪಾಯ ಮಾಡುತ್ತಾಳೆ. ಓರ್ವ ವೈದ್ಯನನ್ನು ಕರೆಸಿ ಆತನಿಗೆ ಹಣ ನೀಡಿ ಸುಳ್ಳು ಹೇಳುವಂತೆ ಮಾಡುತ್ತಾರೆ. ರಾಣಿಗೆ ತೀವ್ರ ಅನಾರೋಗ್ಯ. ಅವರು ಹುಲಿ ಹಾಲು ಕುಡಿದರಷ್ಟೇ ಆರೋಗ್ಯವಾಗುತ್ತಾರೆ, ಇಲ್ಲದಿದ್ದರೆ ಪ್ರಾಣಕ್ಕೆ ಹಾನಿಯಾಗಲಿದೆ ಎನ್ನುವಂತೆ ಹೇಳುತ್ತಾರೆ. ಮಂತ್ರಿ ಮಾತಿನಂತೆ ವೈದ್ಯ ರಾಜನ ಬಳಿ ಹೋಗಿ ಈ ರೀತಿ ಸುಳ್ಳು ಹೇಳುತ್ತಾನೆ. ಹುಲಿ ಹಾಲು ತರಲು ರಾಜ್ಯದ ಎಲ್ಲ ಸೈನಿಕರನ್ನು ಕಳುಹಿಸಲಾಗುತ್ತದೆ. ಎಲ್ಲರೂ ಖಾಲಿ ಕೈಯಲ್ಲಿ ವಾಪಸ್ ಬರುತ್ತಾರೆ. ಆಗ ಮಂತ್ರಿ ಮಣಿಕಂಠನನ್ನು ಕಳಿಸುವಂತೆ ಹೇಳುತ್ತಾನೆ. ಒಲ್ಲದ ಮನಸ್ಸಿನಿಂದ ರಾಜ ಮೂರು ಕಣ್ಣುಗಳುಳ್ಳ ತೆಂಗಿನಕಾಯಿ ನೀಡಿ ಮಣಿಕಂಠನನ್ನು ಕಾಡಿಗೆ ಕಳುಹಿಸುತ್ತಾನೆ. ಹೀಗೆ ಕಾಡಿಗೆ ಬಂದ ಮಣಿಕಂಠನಿಗೆ ಶಿವನ ಪಂಚಗಣಗಳು ಸಾಥ್ ನೀಡುತ್ತದೆ. ಆಗ ದೇವಲೋಕದಲ್ಲಿ ಮಹಿಷಿಯ ದುಷ್ಕೃತ್ಯಗಳ ಬಗ್ಗೆ ಮಣಿಕಂಠನಿಗೆ ಗೊತ್ತಾಗುತ್ತದೆ. ಅವನು ದೇವಲೋಕಕ್ಕೆ ಹೋಗಿ ಮಹಿಷಿಯನ್ನ ಭೂಮಿಗೆ ಬಿಸಾಕಿ ಅವಳೊಂದಿಗೆ ಹೋರಾಡುತ್ತಾನೆ. ನಂತರ ಮಹಿಷಿಗೆ ತನ್ನ ತಪ್ಪಿನ ಅರಿವಾಗಿ ಮರಣಕ್ಕೆ ಶರಣಾಗುತ್ತಾಳೆ. ತದನಂತರ ಮತ್ತೆ ಕಾಡಿಗೆ ಬಂದ ಮಣಿಕಂಠನಿಗೆ ಶಿವ ದರ್ಶನ ನೀಡುತ್ತಾನೆ. ನಿನಗೆ ಹುಲಿ ಹಾಲು ತೆಗೆದುಕೊಂಡು ಹೋಗಲು ಇಂದ್ರ ಸಹಾಯ ಮಾಡುತ್ತಾನೆಂದು ಹೇಳುತ್ತಾನೆ. ಹೀಗೆ ಮಣಿಕಂಠ ಹುಲಿಯ ರೂಪದಲ್ಲಿರುವ ಇಂದ್ರನ ಮೇಲೆ ಸವಾರಿ ಮಾಡುತ್ತಾ ಇನ್ನೂ ಕೆಲ ಹೆಣ್ಣು ಹುಲಿಗಳೊಂದಿಗೆ ಅರಮನೆಗೆ ಬರುತ್ತಾನೆ. ಆಗ ರಾಜನಿಗೆ ಮಣಿಕಂಠನ ದೈವಿ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ. ಆಗ ಮಣಿಕಂಠ ತಾನು ಭೂಮಿಗೆ ಬಂದ ಕಾರ್ಯ ಪೂರ್ಣವಾಯಿತು, ಈಗ ನಾನು ದೇವಲೋಕಕ್ಕೆ ಹೋಗುತ್ತೇನೆಂದು ಹೇಳುತ್ತಾನೆ. ಮಗನ ಹೆಸರಿನಲ್ಲೊಂದು ದೇವಸ್ಥಾನ ಕಟ್ಟಬೇಕೆಂಬ ಆಸೆಯನ್ನ ರಾಜ ವ್ಯಕ್ತಪಡಿಸುತ್ತಾನೆ. ಅದಕ್ಕೆ ಸೂಕ್ತ ಜಾಗ ಯಾವುದೆಂದು ಕೇಳುತ್ತಾನೆ. ಆಗ ಮಣಿಕಂಠ ಶಬರಿ ರಾಮನಿಗಾಗಿ ತಪಸ್ಸನ್ನ ಆಚರಿಸಿದ ಸ್ಥಳಕ್ಕೆ ತನ್ನ ಶರವನ್ನ ಎಸೆಯುತ್ತಾನೆ. ಆ ಜಾಗದಲ್ಲಿ ತನ್ನ ದೇವಸ್ಥಾನ ಕಟ್ಟುವಂತೆ ಹೇಳುತ್ತಾನೆ. ಹೀಗೆ ಆ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ನಿರ್ಮಾಣವಾಗಿ ನಂತರ ಅದು ಶಬರಿಮಲೆ ಎಂದು ಹೆಸರುವಾಸಿಯಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.